ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ಉತ್ತರ ಭಾರತದಲ್ಲಿ ಗಂಗಾ ತುಂಗಾ ಯಮುನಾಗೆ ಯಾವ ರೀತಿ ಪ್ರಾಮುಖ್ಯತೆ ಪ್ರಾಶಸ್ತ್ಯತೆ ಇದೆಯೋ ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಕೃಷ್ಣ ಕಾವೇರಿಗಳಿಗೂ ಇದೆ. ಉತ್ತರ ಭಾರತದ ಗಂಗಾ ತಟದಲ್ಲಿ ಕಾಶಿ ವಾರಣಾಸಿಯಂತಹ ಪುಣ್ಯಕ್ಷೇತ್ರಗಳಿದ್ದರೆ ನಮ್ಮ ಕೃಷ್ಣ ಕಾವೇರಿ ದಂಡೆಯಲ್ಲೂ ಕೂಡ ಸಾಕಷ್ಟು ಪುಣ್ಯಕ್ಷೇತ್ರಗಳು ನೆಲೆಸಿವೆ. ಉತ್ತರ ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳಿಗೆ ಇರುವಷ್ಟೇ ಪ್ರಾಶಸ್ತ್ಯ ಪ್ರಾಮುಖ್ಯತೆ ದಕ್ಷಿಣ ಭಾರತದಲ್ಲಿ ಕೃಷ್ಣ ಮತ್ತು ಕಾವೇರಿ ನದಿಗಳಿಗಿವೆ. ಗಂಗಾ ನದಿ ತೀರದಲ್ಲಿ ಕಾಶಿ ವಾರಣಾಸಿ ತೀರ್ಥಕ್ಷೇತ್ರಗಳು ಇರುವಂತೆ ಕೃಷ್ಣಾ ನದಿ ದಡದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಯಲಕೂರು ಗ್ರಾಮವೂ ಒಂದು. ಈ ಗ್ರಾಮದಲ್ಲಿ ನೆಲೆಸಿರುವ ಯಲಕೂರೇಶ್ವರ ಅಥವಾ ಆಂಜನೇಯ ಸ್ವಾಮಿಯನ್ನ ಜನ ಮಾತನಾಡುವ ದೇವರು ಎಂದೇ ಕರೀತಾರೆ. ಯಲಕೂರು ಎಂಬುದು ಕೃಷ್ಣಾ ನದಿ ತೀರದ ಆಲಮಟ್ಟಿ ಜಲಾಶಯದ ಹತ್ತಿರವಿರುವ ಒಂದು ಪುಟ್ಟ ಗ್ರಾಮ. ಈ ಗ್ರಾಮದಲ್ಲಿ ನೆಲೆಸಿರುವ ಈ ಹನುಮಂತನನ್ನ ಜಾಗೃತ ದೇವರೆಂದೇ ಕರೀತಾರೆ. ಸಾಮಾನ್ಯವಾಗಿ ಊರಿಗೊಬ್ಬ ಆಂಜನೇಯ ಇರುವುದು ವಾಡಿಕೆ. ಆದರೆ ಇಲ್ಲಿರುವ ಆಂಜನೇಯ ಮಾತ್ರ ಸುತ್ತ ಏಳು ಹಳ್ಳಿಗೆ ಅಂದರೆ ಕೃಷ್ಣಾ ನದಿ ದಡದಲ್ಲಿರುವ ಚಂದ್ರಗಿರಿ, ನಾಗಸಂಪಿಗೆ, ಅರಳದಿನ್ನಿ, ಯಲಗೂರು, ಕಾಶಿನಕುಂಟೆ, ಮಸುತಿ, ಬೂದಿಹಾಳ ಹೀಗೆ ಏಳು ಹಳ್ಳಿಗಳಿಗೆ ಈತನೊಬ್ಬನೇ ಒಡೆಯನಾಗಿದ್ದಾನೆ. ಈ ಆಂಜನೇಯನಲ್ಲಿ ಏನೇ ಬೇಡಿಕೊಂಡರೂ ನೆರವೇರುತ್ತಂತೆ. ಈ ಗ್ರಾಮದಲ್ಲಿ ಆಂಜನೇಯ ನೆಲೆಸಿರುವುದಕ್ಕೆ ಒಂದು ರೋಚಕ ಕತೆ ಇದೆ. ಬನ್ನಿ ಆ ಕತೆ ಏನು ಅಂತ ಕೇಳ್ಕೊಂಡು ಬರೋಣ. ವಿಜಯಪುರದ ಆಲಮಟ್ಟಿ ಜಲಾಶಯದ ತಟದಲ್ಲಿರುವ ಯಲಗೂರು ಎಂಬ ಗ್ರಾಮದಲ್ಲಿ ಮಾತನಾಡುವ ಆಂಜನೇಯ ನೆಲೆಸಿದ್ದಾನೆ. ಈ ಆಂಜನೇಯ ನೆಲೆಸಿರೋದಕ್ಕೂ ಕೂಡ ಒಂದು ಚರಿತ್ರೆ ಇದೆ. ತ್ರೇತಾಯುಗದ ಕಾಲದಲ್ಲಿ ಬಂದು ನೆಲೆಸಿರುವ ಈ ಆಂಜನೇಯನಲ್ಲಿ ಭಕ್ತರು ಅದೇನೇ ಬೇಡಿಕೊಂಡರೂ ಇಲ್ಲ ಎನ್ನದೇ ಸಂತೃಪ್ತಿಗೊಳಿಸಿ ಕಳಿಸ್ತಾರಂತೆ. ತ್ರೇತಾಯುಗದಲ್ಲಿ ರಾಮಾಯಣ ನಡೆದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಸೀತೆಯೊಡನೆ ಆಂಜನೇಯ ಸ್ವಾಮಿ ಜೊತೆಗೆ ಯಲಗೂರಿಗೆ ಬಂದಿದ್ದರಂತೆ. ಈ ಸಂದರ್ಭದಲ್ಲಿ ಇಲ್ಲಿಯೇ ನೆಲೆಸುವಂತೆಯೂ ಜನರ ಸೇವೆ ಮಾಡುವಂತೆಯೂ ಶ್ರೀರಾಮನು ಆಣತಿ ಕೊಟ್ಟಾಗ ಆಂಜನೇಯ ಸ್ವಾಮಿ ಅದನ್ನ ಒಪ್ಪಿಕೊಂಡು ಇಲ್ಲಿಯೇ ನೆಲೆಸಿದ್ದರು ಎಂಬ ಕಥೆ ಇದೆ. ಆಗ ಆಂಜನೇಯ ಸ್ವಾಮಿಯು ಪುರೋಹಿತನೋರ್ವನ ಕನಸಿನಲ್ಲಿ ಬಂದು ತಾವು ಒಂದು ಬಂಡೆಗಲ್ಲಿನಲ್ಲಿ ಇರುವುದಾಗಿಯೂ ಅಲ್ಲಿಂದ ತಮ್ಮನ್ನ ಹೊರತೆಗೆಯುವುದಾಗಿಯೂ ತಿಳಿಸುವಂತೆ ಹನುಮಂತ ಆಜ್ಞೆಯನ್ನ ಮಾಡ್ತಾನೆ. ಆ ಪುರೋಹಿತ ಆ ಬಂಡೆಗಲ್ಲನ್ನ ಒಡಿಸಿ ನೋಡಿದಾಗ ಯಲಕೂರೇಶ್ವರನನ್ನ ಹೊರತೆಗೆಯುವಾಗ ಮೂರ್ತಿಯು ಭಗ್ನಗೊಂಡಿರುತ್ತೆ. ಇದರಿಂದ ವಿಚಲಿತಗೊಂಡ ಪುರೋಹಿತ ಕನಸಿನಲ್ಲಿ ಮತ್ತೆ ಬಂದು ಮೂರ್ತಿಯನ್ನ ಈಗಿರುವ ದೇವಸ್ಥಾನದ ಗರ್ಭಗುಡಿಯಲ್ಲಿ ಏಳು ದಿನಗಳ ಕಾಲ ಬಾಗಿಲನ್ನ ಮುಚ್ಚುವಂತೆಯೂ ಯಾವುದೇ ಕಾರಣಕ್ಕೂ ಬೇಗವನ್ನ ತೆರೆಯದಂತೆಯೂ ಆಜ್ಞೆ ಮಾಡ್ತಾರೆ. ಅದರಂತೆ ಅವರು ಇದನ್ನ ಏಳು ದಿನಗಳ ಕಾಲ ದೇವಸ್ಥಾನಕ್ಕೆ ಬೀಗ ಹಾಕಿ ಇಟ್ಟಿರ್ತಾರೆ. ಏಳು ದಿನದ ನಂತರ ಆ ಪುರೋಹಿತ ಬಾಗಿಲು ತೆಗೆದು ನೋಡಿದಾಗ ಪವಾಡವೆಂಬಂತೆ ಭಗ್ನಗೊಂಡ ಆಂಜನೇಯನ ಮೂರ್ತಿ ಮೇಲ್ಭಾಗ ಮಾತ್ರ ಕೂಡಿಕೊಂಡಿರುತ್ತದೆ, ಕೆಳಭಾಗವು ಸ್ವಲ್ಪ ಕೂಡಿಕೊಂಡಿರುವುದಿಲ್ಲ. ಇದನ್ನ ನೋಡಿ ವಿಚಲಿತಗೊಂಡ ಪುರೋಹಿತನ ಕನಸಿನಲ್ಲಿ ಮತ್ತೆ ಆಂಜನೇಯನ ಆಜ್ಞೆ ಮಾಡ್ತಾನೆ. ಆಂಜನೇಯ ಪುರೋಹಿತನ ಕನಸಿನಲ್ಲಿ ಬಂದು ಕೃಷ್ಣಾ ನದಿಯ ನೀರಿನಲ್ಲಿ ತನ್ನ ಅಭಿಷೇಕ ಮಾಡುವಂತೆ ಕೇಳ್ತಾನೆ. ಅವನ ಮಾತಿನಂತೆ ಅಭಿಷೇಕ ಮಾಡಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತಾರೆ. ಇದೇ ಕಾರಣದಿಂದಾಗಿ ಇಂದಿಗೂ ಸಹ ಯಲಗೂರೇಶ್ವರನ ಮೂರ್ತಿ ಕೆಳಭಾಗ ಸ್ವಲ್ಪ ಕೂಡಿಕೊಂಡಿಲ್ಲ, ಬಿಡುವಾದಂತೆ ಕಾಣಿಸುತ್ತದೆ. ಇದನ್ನ ನೀವು ಗಮನಿಸಬಹುದಾಗಿದೆ. ತ್ರೇತಯುಗ ಕಾಲದಲ್ಲಿ
ಕಾಲದಲ್ಲಿ ಕೃಷ್ಣೆಯ ಜಲದಿಂದ ಅಭಿಷೇಕಗೊಂಡ ಆಂಜನೇಯ ಇಂದಿಗೂ ಕೂಡ ಆ ಕೃಷ್ಣೆಯ ನದಿಯಿಂದನೇ ಜಲವನ್ನ ತರಿಸಿ ಸ್ನಾನ ಮಾಡುತ್ತಾರಂತೆ ಅಲ್ಲಿಂದನೇ ಅವರಿಗೆ ಅಭಿಷೇಕಗಳು ಆಗುತ್ತಂತೆ ಭಕ್ತರು ಇಲ್ಲಿ ಹೆಚ್ಚಾಗಿ ಸೇವೆ ಸಲ್ಲಿಸಲು ಆಗುತ್ತಿದ್ದರೂ ಕೂಡ ಈ ಜಲಾಭಿಷೇಕ ಕೇವಲ ಪ್ರಾರ್ಥನೆ ಮಾಡಿದ್ರೆ ಸಾಕು ತುಂಬಾ ಸುಲಭವಾಗಿ ಒಲಿದು ಬಿಡ್ತಾನೆ ಈ ಯಲಗುರೇಶ್ವರ ಯಲಗೂರಿನ ಆಂಜನೇಯ ಸ್ವಾಮಿಗೆ ಮಾಧವ ಸಂಪ್ರದಾಯದ ಪ್ರಕಾರ ಪೂಜೆಗಳು ನೆರವೇರಿಸಲಾಗುತ್ತೆ ಇಂದಿಗೂ ಸಹ ಈ ಸ್ವಾಮಿಗೆ ಕೃಷ್ಣಾ ನದಿ ನೀರಿನಿಂದ ಅಭಿಷೇಕ ಮಾಡಿ ಪೂಜಿಸುವ ಪರಂಪರೆಯನ್ನ ಅನುಸರಿಸಲಾಗ್ತಾ ಇದೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ 2 ಅಡಿ ಎತ್ತರದ ಆಂಜನೇಯ ಸ್ವಾಮಿ ಮೂರ್ತಿ ಇದೆ ಆಂಜನೇಯ ಸ್ವಾಮಿಯ ಎಡಕೈಯಲ್ಲಿ ಸುಗಂಧಿ ಪುಷ್ಪವಿದ್ದು ದೊಡ್ಡ ದೊಡ್ಡ ಕಣ್ಣುಗಳು ಶಾಂತ ಮುಖಚಹರೆ ನೋಡುಗರನ್ನ ಮನಸೆಳೆಯುತ್ತದೆ ಈ ಮೂರ್ತಿಯ ಬಾಲವು ಬಲಭಾಗದಿಂದ ಬಂದು ಎಡಗಡೆಯ ಪಾದದವರೆಗೂ ದೊಡ್ಡದಾಗಿ ಹರಡಿಕೊಂಡಿದೆ ಇನ್ನು ಈ ಸ್ವಾಮಿಯನ್ನ ಪೂಜಿಸಿದ ಎಲ್ಲ ಭಕ್ತರನ್ನ ಈ ಆಂಜನೇಯ ಆಶೀರ್ವದಿಸುತ್ತಾನೆ ಅವರ ಬೇಡಿಕೆಗಳು ಈಡೇರುವುದಾದರೆ ಅವರ ಕನಸಿನಲ್ಲಿ ಹೋಗಿ ತಿಳಿಸ್ತಾನೆ ಎಂಬ ಮಾತುಗಳಿವೆ ಆ ಕಾರಣದಿಂದಲೇ ಈತನನ್ನ ಮಾತನಾಡುವ ಆಂಜನೇಯ ಅಂತ ಹೇಳೋದು ಒಡೆಯ ಯಲಗೂರೇಶ್ವರನ ಪವಾಡಗಳನ್ನ ಅಲ್ಲಿ ಸಂತೃಪ್ತಗೊಂಡ ಭಕ್ತರನ್ನ ಅಲ್ಲಿ ನಡೆಯುವ ಪೂಜಾ ವಿಧಿ ವಿಧಾನಗಳನ್ನ ನೀವು ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಒಂದು ಬಾರಿ ಈ ಯಲಗೂರೇಶ್ವರನನ್ನ ದರ್ಶನ ಮಾಡಿ ಬನ್ನಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಪುಣ್ಯಕ್ಷೇತ್ರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ತಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಯುಟಿವಿ ನ್ಯೂಸ್ ಎಕ್ಸ್ಪ್ರೆಸ್